ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಗುರು ಶಿಷ್ಯ ಪರಂಪರಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ನೃತ್ಯದ ಪ್ರಕಾರಗಳ ಮೇಲೆ ಮುಖ್ಯವಾದ ಹತ್ತು ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ ಹಾಗೂ ಪ್ರತಿಯೊಂದು ಪ್ರಶ್ನೆಯ ನಂತರ ಹತ್ತು ಸೆಕೆಂಡ್ಗಳ ಕಾಲಮಿತಿಯನ್ನು ನೋಡಲಾಗುವುದು ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು ಈ ವಿಡಿಯೋದ ಪಿ ಪಿ ಟಿ ತಮಗೆ ಏನಾದರೂ ಬೇಕಾದಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಅದರ ಮೂಲಕ ನೀವು ಜಾಯ್ನ್ ಆಗಬಹುದು ಹಾಗೂ ಇದರ ಪಿಪಿಟಿ ಪಡೆಯಬಹುದು ಅಥವಾ ಟೆಲಿಗ್ರಾಮ್ ಸರ್ಚ್ ಬಾರಲ್ಲಿ ಎಟ್ ದ ರೇಟ್ ಜಿ ಎಸ್ ಪಿ ಎಲ್ ಪಿ ಎಂದು ಟೈಪ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಬಹುದು ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ಬೌದ್ಧ ಧರ್ಮ ಪಾಲಕರು ದುಷ್ಟ ಆತ್ಮಗಳಿಂದ ರಕ್ಷಣೆ ಪಡೆಯಲು ಆಚರಿಸಲ್ಪಡುವ ಯಾವ ನೃತ್ಯವು ಹಿಮಾಚಲ ಪ್ರದೇಶದ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ ಆಯ್ಕೆಗಳು ಚಮ್ ನೃತ್ಯ ಪ್ರಕಾರ ಕೊರಿಯಾ ನೃತ್ಯ ಪ್ರಕಾರ ಥೇಯಮ್ ನೃತ್ಯ ಪ್ರಕಾರ ಚಾಹು ನೃತ್ಯ ಪ್ರಕಾರ ಸರಿಯಾದ ಉತ್ತರ ಛಮ್ ನೃತ್ಯ ಪ್ರಕಾರ ಛಮ್ ನೃತ್ಯ ಪ್ರಕಾರ ಆಚರಿಸಲ್ಪಡುವ ರಾಜ್ಯ ಹಿಮಾಚಲ ಪ್ರದೇಶ ಹಾಗೂ ಹಿಮಾಚಲ ಪ್ರದೇಶದ ರಾಜಧಾನಿ ಬೇಸಿಗೆ ಕಾಲದಲ್ಲಿ ಶಿಮ್ಲಾ ಹಾಗೂ ಚಳಿಗಾಲದಲ್ಲಿ ಧರ್ಮಶಾಲ ಹಿಮಾಚಲ ಪ್ರದೇಶದ ಹಲವು ಮುಖ್ಯ ನೃತ್ಯ ಪ್ರಕಾರಗಳು ಈ ಕೆಳಗಿನಂತಿವೆ ಕೊಲ್ಲುನಾಥಿ ನಾಮಗೇನ್ ಥೋಡಾ ದಂಡ್ರಾಸ್ ಗುರೇಗಿ ಜೋರಾ ಢಾಂಗಿ ಧಮಹಾಲ್ ಕುದ್ ಬಂದ್ ಜಶನ್ ಬಂದ್ ಪಥರ್ ಬಚ್ಚಾ ನಗ್ಮಾ ಹಫೀಜ ಕೊರಿಯಾ ನೃತ್ಯ ಪ್ರಕಾರ ಈ ನೃತ್ಯ ಪ್ರಕಾರವನ್ನು ಆಚರಿಸಲ್ಪಡುವ ರಾಜ್ಯ ಹರಿಯಾಣ ಹರಿಯಾಣದ ರಾಜಧಾನಿ ಚಂಡೀಗರ್ ಥೇಯಮ್ ನೃತ್ಯ ಪ್ರಕಾರ ಆಚರಿಸಲ್ಪಡುವ ರಾಜ್ಯ ಕೇರಳ ಕೇರಳದ ರಾಜಧಾನಿ ತಿರುವನಂತಪುರಂ ಚಾಹು ನೃತ್ಯ ಪ್ರಕಾರ ಆಚರಿಸಲ್ಪಡುವ ರಾಜ್ಯ ಜಾರ್ಖಂಡ್ ಜಾರ್ಖಂಡ್ನ ರಾಜಧಾನಿ ರಾಂಚಿ ಎರಡನೆಯ ಪ್ರಶ್ನೆ ಥೋಡಾ ಕ್ರೀಡಾ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ ಆಯ್ಕೆಗಳು ಮೊದಲನೆಯದ್ದು ಸಿಕ್ಕಿಂ ಎರಡನೆಯ ಆಯ್ಕೆ ಆಂಧ್ರ ಪ್ರದೇಶ ಮೂರನೆಯ ಆಯ್ಕೆ ಹರಿಯಾಣ ನಾಲ್ಕನೆಯ ಆಯ್ಕೆ ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಥೋಡಾ ಇದು ಒಂದು ಹಿಮಾಚಲ ಪ್ರದೇಶದ ಸಮರಕಲೆ ಆಧಾರಿತ ಕ್ರೀಡಾ ನೃತ್ಯವಾಗಿದೆ ಬಿಲ್ಲುಗಾರಿಕೆ ಪರಾಕ್ರಮವನ್ನು ಪ್ರದರ್ಶಿಸಲು ಈ ಕಲೆಯನ್ನು ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು ಬಳಸಿದ್ದರು ಎಂದು ಕುಲುಮನಾಲಿಯಲ್ಲಿರುವ ಮನಾಲಿಯಲ್ಲಿರುವ ಗುಹೆಗಳ ಚಿತ್ರಗಳ ಮೂಲಕ ತಿಳಿದುಬರುತ್ತದೆ ಹಿಮಾಚಲ ಪ್ರದೇಶದ ರಾಜಧಾನಿ ಬೇಸಿಗೆ ಕಾಲದಲ್ಲಿ ಶಿಮ್ಲಾ ಹಾಗೂ ಚಳಿಗಾಲದಲ್ಲಿ ಧರ್ಮಶಾಲಾ ಹರಿಯಾಣ ರಾಜ್ಯದ ರಾಜಧಾನಿ ಚಂಡೀಗರ ಆಂಧ್ರ ಪ್ರದೇಶದ ರಾಜಧಾನಿ ಪ್ರಸ್ತುತವಾಗಿ ಅಮರಾವತಿ ಹಾಗೂ ಪ್ರಸ್ತಾಪಿತ ರಾಜಧಾನಿಗಳೆಂದರೆ ಕಾರ್ಯಾಂಗಕ್ಕೆ ವಿಶಾಖಪಟ್ಟಣಂ ಶಾಸಕಾಂಗಕ್ಕೆ ಅಮರಾವತಿ ಹಾಗೂ ನ್ಯಾಯಾಂಗಕ್ಕೆ ಕರ್ನೂಲ್ ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟೋಕ್ ಮೂರನೆಯ ಪ್ರಶ್ನೆ ಡ್ಯಾಶ್ ಸಿಕ್ಕಿಂನ ಇದು ಒಂದು ಗುಂಪು ಜಾನಪದ ನೃತ್ಯವಾಗಿದ್ದು ಈ ನೃತ್ಯವನ್ನು ಸಿಕ್ಕಿಂನ ಜನರ ಸಂರಕ್ಷಕ ಆರಾಧ್ಯವಾದ ಮೌಂಟ್ ಕಾಂಚನ್ಜಂಗಕ್ಕೆ ಗೌರವಪೂರ್ವಕವಾಗಿ ಈ ನೃತ್ಯವನ್ನು ಪ್ರಸ್ತುತಪಡಿಸಲಾಗುತ್ತದೆ ಆಯ್ಕೆಗಳು ಕಜರಿ ನೃತ್ಯ ಸತ್ರಿಯಾ ನೃತ್ಯ ಛೂಫಾಟ್ ನೃತ್ಯ ಕುಚಿಪುಡಿ ನೃತ್ಯ ಸರಿಯಾದ ಉತ್ತರ ಚೂಪಾಟ್ ನೃತ್ಯ ಚೂಪಾಟ್ ನೃತ್ಯ ಆಚರಿಸಲ್ಪಡುವ ರಾಜ್ಯ ಸಿಕ್ಕಿಂ ಇದರ ರಾಜಧಾನಿ ಗ್ಯಾಂಗ್ಟೋಕ್ ಕುಚಿಪುಡಿ ನೃತ್ಯ ಆಚರಿಸಲ್ಪಡುವ ರಾಜ್ಯ ಆಂಧ್ರ ಪ್ರದೇಶ ಇದರ ಪ್ರಸ್ತುತ ರಾಜಧಾನಿ ಅಮರಾವತಿ ಹಾಗೂ ಪ್ರಸ್ತಾಪಿತ ರಾಜಧಾನಿಗಳೆಂದರೆ ಕಾರ್ಯಾಂಗಕ್ಕೆ ವಿಶಾಖಪಟ್ಟಣಂ ಶಾಸಕಾಂಗಕ್ಕೆ ಅಮರಾವತಿ ನ್ಯಾಯಾಂಗಕ್ಕೆ ಕರ್ನೂಲ್ ಸತ್ರಿಯ ನೃತ್ಯ ಆಚರಿಸಲ್ಪಡುವ ರಾಜ್ಯ ಅಸ್ಸಾಂ ಅಸ್ಸಾಂನ ರಾಜಧಾನಿ ಡಿಸ್ಪುರ್ ಕಜರಿ ನೃತ್ಯವನ್ನು ಆಚರಿಸಲ್ಪಡುವ ರಾಜ್ಯ ಬಿಹಾರ್ ಬಿಹಾರದ ರಾಜಧಾನಿ ಪಾಟ್ನಾ ನಾಲ್ಕನೇ ಪ್ರಶ್ನೆ ಡ್ಯಾಶ್ವು ಸಿಕ್ಕಿಂನ ಲಿಂಬೂ ಸಮುದಾಯದ ಪಾರಂಪರಿಕ ಸಂಗೀತ ಸಾಧನವಾಗಿದೆ ಆಯ್ಕೆಗಳು ಚಾಪ್ ಬ್ರುಂಗ್ ವೀರಗಾಸೆ ನೃತ್ಯ ಬರ್ದೊಂ ಸಿಂಗ್ ಚಾಮ್ ಸರಿಯಾದ ಉತ್ತರ ಚಾಪ್ ಬ್ರುಂಗ್ ಲಿಂಬು ಅಥವಾ ಸುಬ್ಬಾವು ಸಿಕ್ಕಿಂ ಜನರ ಪಾರಂಪರಿಕ ಜಾನಪದ ನೃತ್ಯವಾಗಿದೆ ಈ ನೃತ್ಯದಲ್ಲಿ ಕಲಾವಿದರು ಚಾಪ್ ಬ್ರುಂಗ್ ಸಂಗೀತ ಸಾಧನವನ್ನು ಕೊರಳಿಗೆ ಹಾಕಿಕೊಂಡಿರುತ್ತಾರೆ ಚಾಪ್ರೂಂಗ್ ಆಚರಿಸಲ್ಪಡುವ ರಾಜ್ಯ ಸಿಕ್ಕಿಂ ಹಾಗೂ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟೋಕ್ ವೀರಗಾಸೆ ನೃತ್ಯ ವೀರಗಾಸೆ ನೃತ್ಯ ಆಚರಿಸಲ್ಪಡುವ ರಾಜ್ಯ ಕರ್ನಾಟಕ ಹಾಗೂ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬರ್ದೋಚಾಮ್ ಬರ್ದೋಚಾಮ್ ನೃತ್ಯವನ್ನು ಆಚರಿಸಲ್ಪಡುವ ರಾಜ್ಯ ಅರುಣಾಚಲ ಪ್ರದೇಶ ಹಾಗೂ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಸಿಂಗ್ಚಾಮ್ ನೃತ್ಯವನ್ನು ಸಿಕ್ಕಿಂನಲ್ಲಿ ಸಿಕ್ಕಿಂನಲ್ಲಿ ಆಚರಿಸುತ್ತಾರೆ ಹಾಗೂ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟೋಕ್ ಐದನೇ ಪ್ರಶ್ನೆ ವಿಯವ್ಲಾ ಗಿದ್ದ ಇದು ಯಾವ ಭಾರತದ ರಾಜ್ಯದಲ್ಲಿ ವಿವಾಹ ನಡೆಯುವ ಸಂದರ್ಭದಲ್ಲಿ ಆಚರಿಸಲ್ಪಡುವ ಒಂದು ಲೋಕಪ್ರಿಯ ಪಾರಂಪರಿಕ ನೃತ್ಯವಾಗಿದೆ ಆಯ್ಕೆಗಳು ಒಡಿಶಾ ಗುಜರಾತ್ ಪಂಜಾಬ್ ಜಾರ್ಖಂಡ್ ಸರಿಯಾದ ಉತ್ತರ ಪಂಜಾಬ್ ವಿಯಾಹುಲಾ ಗಿದ್ದ ಈ ನೃತ್ಯವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪಾಕಿಸ್ತಾನದಲ್ಲೂ ಆಚರಿಸುತ್ತಾರೆ ಈ ನೃತ್ಯದಲ್ಲಿ ಸ್ತ್ರೀಯರು ವೃತ್ ವೃತ್ತಾಕಾರದಲ್ಲಿ ಕುಳಿತಿರುತ್ತಾರೆ ಮತ್ತು ಮಧ್ಯದಲ್ಲಿ ಒಬ್ಬರು ಡೋಲ್ಕಿ ಬಾರಿಸುತ್ತಿರುತ್ತಾರೆ ಪಂಜಾಬ್ನ ರಾಜಧಾನಿ ಚಂಡೀಗಢ ಜಾರ್ಖಂಡ್ನ ರಾಜಧಾನಿ ರಾಂಚಿ ಗುಜರಾತ್ನ ರಾಜಧಾನಿ ಗಾಂಧಿನಗರ ಒಡಿಶಾದ ರಾಜಧಾನಿ ಭುವನೇಶ್ವರ ಆರನೆಯ ಪ್ರಶ್ನೆ ಪಾಕಿಸ್ತಾನದ ಯಾವ ಬುಡಕಟ್ಟು ಜನಾಂಗವು ವಜೀರಿ ನೃತ್ಯದ ಹೆಸರಿನ ಪಾರಂಪರಿಕ ನೃತ್ಯವನ್ನು ಆಚರಿಸುತ್ತಾರೆ ಆಯ್ಕೆಗಳು ಸಿಂಧಿ ಬಲೋಚಿ ಪಶ್ತೂನ್ ಬ್ರಹುಯೀಸ್ ಸರಿಯಾದ ಉತ್ತರ ಪಶ್ತೂನ್ ಕಾಂಡಿಯನ್ ನೃತ್ಯವು ಯಾವ ದೇಶದ ಸಾಮಾನ್ಯ ನೃತ್ಯವಾಗಿದೆ ಆಯ್ಕೆಗಳು ಭಾರತ ಭೂತಾನ್ ನೇಪಾಳ್ ಶ್ರೀಲಂಕಾ సరియద ఉత్తర శ్రీలంక శ్రీలంక దాత్మక రాజధాని శ్రీ జయవర్ధనపుర కొట్టే జయవర్ధనపురకొట్టె వాణిజ్య కేంద్ర కొలంబో రాజధాని కట్మండు కఠమండు న రాజధాని థిమ్ఫూ భారతదరా రాజధాని దెహలి ఎంట ప్రశ్న భవయి యావ రాజ్యద ಪಾರಂಪರಿಕ ನೃತ್ಯ ಪ್ರಕಾರವಾಗಿದೆ ಆಯ್ಕೆಗಳು ಬಿಹಾರ್ ಗುಜರಾತ್ ಪಂಜಾಬ್ ಮಹಾರಾಷ್ಟ್ರ ಸರಿಯಾದ ಉತ್ತರ ಗುಜರಾತ್ ಭವಯಿ ಈ ನೃತ್ಯವನ್ನು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಆಚರಿಸಲ್ಪಡುವ ಜಾನಪದ ಶೈಲಿಯ ನೃತ್ಯವಾಗಿದೆ ಮಹಾರಾಷ್ಟ್ರದ ಸಾರಿ ಗುಜರಾತ್ನ ರಾಜಧಾನಿ ಗುಜರಾತ್ ಗಾಂಧಿನಗರ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಪಂಜಾಬ್ನ ರಾಜಧಾನಿ ಚಂಡೀಗಢ ಬಿಹಾರದ ರಾಜಧಾನಿ ಪಾಟ್ನಾ ಒಂಬತ್ತನೆಯ ಪ್ರಶ್ನೆ ಕೇರಳ ರಾಜ್ಯದ ಕೆಳಕಂಡ ಆಯ್ಕೆಗಳಲ್ಲಿ ಯಾವ ಕಲಾರೂಪವು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಆಯ್ಕೆಗಳು ಥೇಯಾಮ್ ಚಕಯಾರ್ ಚಕಯಾರ್ಕೂಥೋ ತಿರುವಥಿ ರಾಕಲಿ ಸರಿಯಾದ ಉತ್ತರ ಕುಟಿಯಾಟ್ಟಂ ಕುಟಿಯಾಟ್ಟಂ ಮಲಯಾಳಿಯಲ್ಲಿ ಇದರ ಅರ್ಥ ಸಂಯೋಜಿತ ನಟನೆಯೊಂದಾಗುತ್ತದೆ ಈ ಕಲಾರೂಪವನ್ನು ಕೇರಳದ ದೇವಸ್ಥಾನಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂ ಹತ್ತನೆಯ ಪ್ರಶ್ನೆ ವಟ್ಟಾಂಥುಲ್ಲಾಲ್ ಯಾವ ರಾಜ್ಯದ ಪಾರಂಪರಿಕ ನೃತ್ಯ ಪ್ರಕಾರವಾಗಿದೆ ಆಯ್ಕೆಗಳು ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಸರಿಯಾದ ಉತ್ತರ ತಮಿಳುನಾಡು ವಟ್ಟಾಂಥುಲ್ಲಾಲ್ ನೃತ್ಯ ಪ್ರಕಾರವನ್ನು ಹದಿನೆಂಟನೇ ಶತಮಾನದಲ್ಲಿ ಕೊಂಚನ್ ನಂಬಿಯಾರ್ ಎಂಬುವರು ಪರಿಚಯಿಸಿದರು ತಮಿಳುನಾಡ್ಯದ ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈ ಕೇರಳದ ರಾಜಧಾನಿ ತಿರುವನಂತಪುರಂ ಗೋವಾ ರಾಜಧಾನಿ ಪಣಜಿ ಕರ್ನಾಟಕ ರಾಜಧಾನಿ ಬೆಂಗಳೂರು ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು